ಖ್ಯಾತ ಹಿರಿಯ ನಟಿ ಮತ್ತು ಫೇಮಸ್ ನೃತ್ಯಗಾರ್ತಿ ನಿನ್ನೆ ತಮ್ಮ ಕೊನೆಯುಸಿರೆಳೆದಿದ್ದಾರೆ. ಇವರ ಸಾವಿನಿಂದ ಇಡೀ ಚಿತ್ರರಂಗದಲ್ಲಿ ದುಃಖದ ಛಾಯೆ ಆವರಿಸಿದೆ. ಹಿರಿಯ ನಟಿ ಮತ್ತು ಶಾಸ್ತ್ರೀಯ ನೃತ್ಯಗಾರ್ತಿ ಬೇಲಾ ಬೋಸ್ ನಿಧನರಾಗಿದ್ದಾರೆ. ಅವರು 1960ರ ದಶಕದಲ್ಲಿ ಬಹು ಚಲನಚಿತ್ರಗಳಲ್ಲಿ ನಟಿಸಿದರು ಮತ್ತು 1975ರ ಬ್ಲಾಕ್ ಬಸ್ಟರ್ ಚಲನಚಿತ್ರ ಜೈ ಸಂತೋಷಿಮಾದಲ್ಲಿ ಅವರ ಪ್ರಾಮಾಣಿಕ ಅಭಿನಯದೊಂದಿಗೆ ರಾಷ್ಟ್ರವ್ಯಾಪಿ ಖ್ಯಾತಿಯನ್ನ ಗಳಿಸಿದ್ರು. ಮುಂಬೈನ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ರು ಮತ್ತು ಅವರು ಮುಂಬೈಗೆ ನಂತರ ಬಾಂಬೆಗೆ ಸ್ಥಳಾಂತರಿಸಿಕೊಳ್ಳಬೇಕಾಯಿತು. ಆಕೆಯ ತಂದೆಯ ಮರಣದ ನಂತರ ಅವರು ತಮ್ಮ ಕುಟುಂಬವನ್ನ ಬೆಂಬಲಿಸಲು ಚಲನಚಿತ್ರಗಳಲ್ಲಿ ಗುಂಪು ನೃತ್ಯಗಾರ್ತಿಯಾಗಿ ತಮ್ಮ ಜೀವನವನ್ನ ಪ್ರಾರಂಭಿಸಿದ್ರು. ಶಾಲಾ ಶಿಕ್ಷಣದ ನಂತರ ಚಲನಚಿತ್ರಗಳಲ್ಲಿ ಹೆಚ್ಚಿನ ಪಾತ್ರಗಳನ್ನ ತೆಗೆದುಕೊಂಡ್ರು. ಭಕ್ತಿ ಪ್ರಧಾನ ಚಲನಚಿತ್ರ ಜೈ ಸಂತೋಷಿಮಾದಲ್ಲಿ ಖಳನಾಯಕಿ ಅತ್ತಿಗೆ ಪಾತ್ರದಲ್ಲಿ ತಮ್ಮ ದೊಡ್ಡ ಯಶಸ್ಸನ್ನ ಆನಂದಿಸಿದ್ರು. ಇದು ಗಲ್ಲಾ ಪೆಟ್ಟಿಗೆಯಲ್ಲಿ ಅತ್ಯಂತ ಯಶಸ್ವಿ ಚಲನಚಿತ್ರಗಳಲ್ಲಿ ಈಗಲೂ ಕೂಡ ಒಂದಾಗಿದೆ. ಇವರು ತಮ್ಮ ವೃತ್ತಿ ಜೀವನದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸಹನಟ ಆಶೀಶ್ ಕುಮಾರ್ ಅವರನ್ನ ಮದುವೆ ಆದ ನಂತರ ಬೇಲಾ ಬೋಸ್ ಬೇಲಾ ಸೇನ್ ಗುಪ್ತಾದ್ರು. ನಟಿ ಕಳೆದ ಕೆಲವು ವರ್ಷಗಳಿಂದ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ಸಕ್ರಿಯರಾಗಿದ್ರು. ತಮ್ಮ ಚಲನಚಿತ್ರ ಸೆಟ್ಗಳಿಂದ ವಿಂಟೇಜ್ ಫೋಟೋಗಳನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಳ್ತಾ ಇದ್ರು. ಇನ್ನು ಹೈಪೋನಾಟ್ರಿಮಿಯಾ ಮತ್ತು ಇತರ ವೈದ್ಯಕೀಯ ತೊಡಕುಗಳಿಂದಾಗಿ ಸುಮಾರು 25 ದಿನಗಳ ಹಿಂದೆ ಈಕೆಯನ್ನ ನವಿ ಮುಂಬೈನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇಂದು ಮಧ್ಯಾಹ್ನ ಹೃದಯಾಘಾತದಿಂದ ಬೇಲಾ ಬೋಸ್ ರವರು ಕೊನೆಯುಸಿರೆಳೆದಿದ್ದಾರೆ ಅಂತ ಅವರ ಮಗ ಅಭಿಜಿತ್ ಸೇನ್ ಗುಪ್ತಾ ತಿಳಿಸಿದ್ದಾರೆ. ಇವರ ಸಾವಿಗೆ ಇಡೀ ಚಿತ್ರರಂಗ ಅತೀವ ಕಂಬನಿ ಮಿಡಿದಿದೆ.